ಜವಾಬ್ದಾರಿಯನ್ನ ನಾನು ಒಪ್ಪಿಕೊಂಡಿದ್ದೇನೆ. ಹಾಗೆ ಇವತ್ತಿನ ಪ್ರಾರ್ಥನೆಯನ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಜರ್ನಿ ಅವರದು. ಒಂದು ಕಥೆ ಹುಟ್ಟದೆ ಒಬ್ಬ ಕಥಾಗಾರನ ಕಲ್ಪನೆಯಲ್ಲಿ ಆ ಕಲ್ಪನೆಗೆ ಹಲವಾರು ರೂಪಗಳನ್ನ ಕೊಟ್ಟು ಒಂದು ತಂಡವನ್ನ ನಿರ್ಮಿಸಿ ಎಡಿಟಿಂಗ್ ಇರ್ಬೋದು ಅಥವಾ ಸ್ಟಾರ್ ಕಾಸ್ಟ್ ಅನ್ನ ಮಾಡೋದಾಗಿರ್ಬೋದು ಅಥವಾ ಒಂದು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ನ ನಾವು ಎಲ್ಲ ಒಟ್ಟುಗೂಡಿಸಿ ಆ ಚಿತ್ರಕ್ಕೆ ಆ ಕಲ್ಪನೆಗೆ ಒಂದು ಆಕಾರವನ್ನ ಕೊಡ್ತೀವಿ. ಆತರ ಒಂದು ಅಂಕಾರ ಕೊಟ್ಟು ಒಂದು ತಯಾರಾದಂತಹ ಚಿತ್ರ ವೆಡ್ಡಿಂಗ್ ಗಿಫ್ಟ್. ಸೊ ವೆಡ್ಡಿಂಗ್ ಗಿಫ್ಟ್ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು ವಿಕ್ರಮ್ ಪ್ರಭು ಅವರು. ಕಡೆ ಅಂದ್ರೆ 2019 ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನು ಶುರು ಮಾಡ್ತಾರೆ. ನನಗೆ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸಾಕಷ್ಟು ಜನರ ಮೆಚ್ಚುಗೆಯನ್ನ ಪಡೀತಾರೆ. ಸೊ ಈಗ ಬಂದ ಎಲ್ಲ ಸ್ನೇಹಿತರಿಗೆ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ಬಂದಕ್ಕೆ. ಅಂಡ್ ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಜರ್ನಿ ಲಾಸ್ಟ್ ಇಯರ್ ಸೇಮ್ ಟೈಮ್ ಏಪ್ರಿಲ್ ಇರ್ಬೋದು ಸೇಮ್ 2000 ಲಾಸ್ಟ್ ಇಯರ್ ಡ್ಯೂರಿಂಗ್ ದ ಪೀಕ್ ಕೋವಿಡ್ ಆ ಟೈಮಲ್ಲಿ ಸಮ ಮಾಡಿದ್ರು ಮೇಲೆ ಕಾರಣ ನಮ್ಗೆ ತುಂಬಾ ಆಪ್ಷನ್ ಇತ್ತು. ಸೊ ಕಾಲಕೊಂಡು ಬಂದು ಏಪ್ರಿಲ್ ಅಲ್ಲಿ ಪೀಕ್ ಕೋವಿಡ್ ಟೈಮಲ್ಲಿ ಆ ಟೈಮ್ ಬ್ಯಾಂಗ್ಳೂರ್ ಪುಣೆಯಲ್ಲಿ ನಾನು ಸೆಟ್ಲ್ ಆಗಿರೋದು ಬಂದು ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ದೆ ನಾನು ಪ್ರೊಡ್ಯೂಸರ್ ಆಗಿ ರೆಡಿ ಇದ್ದೀನಿ ಯಾರು ಸ್ಟೋರಿ ಇದ್ರೆ ಐ ರೆಡಿ ಟು ಟಿಕೆಟ್. ಸೊ ಫಸ್ಟ್ ಪರ್ಸನ್ ಐ ಕಾಂಟ್ಯಾಕ್ಟ್ ಸತೀಶ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಐ ಕೇಮ್ ಟು ಬ್ಯಾಂಗ್ಳೂರ್ ಟು ಮೀಟ್ ಸತೀಶ್. ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ, ಮೀಟ್ ಮಾಡಿ ದನ್ ತೋರಿ ಏನಿತ್ತು ಅವ್ರ ಪ್ರಾಜೆಕ್ಟ್ ಹಾಗೆ ಸ್ಟೋರಿ ಏನಿರಲಿಲ್ಲ, ಸ್ಕ್ರಿಪ್ಟ್ ಏನಿರಲಿಲ್ಲ, ಜಸ್ಟ್ ಐ ವಾಂಟೆಡ್ ಟು ಮೇಕ್ ಇಟ್ ಅನ್ನೋ. ಹಾಗೆ ಆಫೀಸ್ ಬೇಕಿತ್ತು ನಮ್ಮ ಪ್ರೊಡಕ್ಷನ್ ಸೋರ್ ಮಾಡಿದ್ವಿ. ಸೊ ಈ ಸ್ಟಾರ್ಟೆಡ್ ಎಲ್ಲ ಇಂಪ್ಯಾಕ್ಟೆಡ್ ರೋಡ್. ಸೊ ಇವಾಗ ಆಫೀಸ್ ಕಣಿಂಗ್ ಆಮ್ ರೋಡ್ ಅಲ್ಲಿ ರಿಲೀಸ್ ಅಟೆಂಡೆಂಟ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಲಾಕ್ಡೌನ್ ಕರ್ನಾಟಕ ಲಾಕ್ಡೌನ್ ಅಂತ 45 days. ಸೊ ಆಫೀಸ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೆಲಸನೇ ಆಗುತ್ತೆ. ಸೊ ಐ ವೆಂಟ್ ಬ್ಯಾಕ್ ಟು ಪುಣೆ ಆ್ಯಂಡ್ 45 days ಆಫೀಸ್ ಓಪನ್ ಮಾಡಿ ಏನು ಕೆಲಸ ಆಗಿಲ್ಲ. ದೆನ್ ಐ ಕೇಮ್ ಬ್ಯಾಕ್ ಆಫ್ಟರ್ 45 days ಸಮಯ ಜೂನ್ ಫಸ್ಟ್ ವೀಕ್. ಆಮೇಲೆ ಐ ಸ್ಟಾರ್ಟೆಡ್ ಪುಟಿಂಗ್ ದ ಆ್ಯಡ್ ಇನ್ ಫೇಸ್ಬುಕ್ ಎಲ್ಲ ಕಡೆ ಸ್ಕ್ರಿಪ್ಟ್ ಬೇಕು ಡಿಮಾಂಡ್ ಗುಡ್ ಸ್ಕ್ರಿಪ್ಟ್ ಬೇಕೆ ಕನ್ನಡ ಮೂವಿ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ರು ಸ್ಕ್ರಿಪ್ಟ್ ಕಳಿಸ್ರು ಒಂದೈದು ಸ್ಟೋರೀಸ್ ಸಿನಾಪ್ಸಿಸ್ ಮೋರ್ ದನ್ 100 ರಿಜಿಸ್ಟರ್ಡ್ ಸ್ಟೋರೀಸ್ ಸಿನಾಪ್ಸಿಸ್ ಯಾವ ಕನೆಕ್ಟ್ ಆಗ್ತಾ ಇರಲಿಲ್ಲ. ದೆನ್ ಸಮ ಐ ಥಾಟ್ ಸ್ಟೋರಿ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್ ಇಟ್ ಶುಡ್ ನಾಟ್ ಬಿ ರನ್ ಆಫ್ ಮೀನ್ ಅಂತ. ಸೊ ದೆನ್ ಐ ವಾಂಟ್ ದಿಸ್ ಐಡಿಯಾ ಅಬೌಟ್ ದ ವೆಡ್ಡಿಂಗ್ ಗಿಫ್ಟ್. ಸೊ ಐ ರೋಟ್ ದಿಸ್ ಸ್ಟೋರಿ ಅಂಡ್ ಸ್ಟೋರಿ ಬರ್ದಿ ದೆನ್ ಐ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕ್ರೀನ್ ಪ್ಲೇ ಅಂಡ್ ಆಲ್ ದಿಸ್. ಸೊ ಐ ವಾಂಟೆಡ್ ಪ್ರೊಫೆಷನಲ್ ರೈಟರ್ಸ್ ಹು ಕ್ಯಾನ್ ಡೆವಲಪ್ ದ ಸ್ಟೋರಿ. ಸೊ ನಾವು ಬಾಂಬೆ ಬಾಲಿವುಡ್ ರೈಟರ್ಸ್ ಗೆ ಅಪಾಯಿಂಟೆಡ್ ಟು ರೈಟ್ ದ ಸ್ಕ್ರೀನ್ ಪ್ಲೇ ಅಂಡ್ ಡೈಲಾಗ್ಸ್. ಅದರ 2 months ಆಯ್ತು. ದೆನ್ ವಿ ಸ್ಟಾರ್ಟೆಡ್ ವಿತ್ ಸ್ಟಾರ್ ಕಾಸ್ಟ್. ಸೊ ಪ್ರೇಮ್ ಅವರು, ಕವಿತಾ ಲೋಕೇಶ್, ಅಚ್ಯುತ್ ಕುಮಾರ್, ಸುನು ಗೌಡ ಎಲ್ಲ ದೇ ಕೇಮ್ ಆನ್ ಬೋರ್ಡ್ ಅಂಡ್ ನವೆಂಬರ್ 15th ವಿ ಸ್ಟಾರ್ಟೆಡ್ ಶೂಟಿಂಗ್. ಮುಹೂರ್ತ ಮಾಡಿ ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿ ಫಿನಿಶ್ ಇನ್ 37 days. ಡಿಸೆಂಬರ್ 30th ಒಳಗಡೆ ನಮ್ದು ಮುಗಿಸ್ಬೇಕು ಅಂತಿತ್ತು. ಟಾರ್ಗೆಟ್ ನವೆಂಬರ್ 15th ಇಂದ ಒಂದು ಸ್ಕೆಡ್ಯೂಲ್ ಅಲ್ಲಿ ಡಿಸೆಂಬರ್ 30th ಒಳಗೆ ಮುಗಿಸ್ಬೇಕು. ಬಟ್ ಎವ್ರಿ ಒನ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ದೇ ಸಪೋರ್ಟೆಡ್ ಸೋ ಮಚ್ ದಟ್ ವಿ ಫಿನಿಶ್ 2 days ಬಿಫೋರ್ ಡಿಸೆಂಬರ್ 29th ವಿ ಫಿನಿಶ್ ದ ಎಂಟೈರ್ ಶೂಟಿಂಗ್. ಬ್ಯಾಂಗ್ಳೂರು ತುಮಕೂರು ಮಂಗಳೂರು ಉಡುಪಿ ಎಲ್ಲ ಶೂಟಿಂಗ್ ಮಾಡಿದ್ವಿ. ಅಂಡ್ ವಿ ಫಿನಿಶ್ ದ ಶೂಟಿಂಗ್ ಬೈ ಡಿಸೆಂಬರ್ 29 ಜನವರಿ 1st ವೀಕ್ ಅಲ್ಲಿ ಡಬ್ಬಿಂಗ್
editing lala mandi, jika dia final stage lila, CG work final stage lila, backward score kami putih lila, atau mana final stage lila. So by end of April first copy baru mau chance lila. So May 1 month to promotion gitu, by June first week we are planning to release the movie. So this is about the idea. So finally, enak ini. Script that's actually none other different. I wanted something different. So I saw a movie called Section 375. It's a Hindi movie. I don't know how many of you have seen that. I'm only hearing what is the story based on that movie is that there's a girl who is working as a costume assistant in a movie, and she puts a rape case against the director, and it goes to the courtroom drama movie. It is, and finally it is revealed that it's not a rape, it's a consensual between the director and costume designer. When the director denied to get married to her, she put a false case to say that he has been married. So after that, you know, so there is a twist. So in that movie, that showed that how a gender bias law, tuma law and gender bias are there. We really didn't know law and still get it about that. So how it can get misused by a female member. So the movie is not about that story. Inspired by that, so we made a story. We related to law, even for the basic money. Hey, whoever law, how can the loopholes are used my money? How they can misuse it against their husbands? Kind of the head, woman, head, trap, and go. So that is the main question. So, climax of the Utah, whether what happens at the end, whether husbands take the revenge or how it is. This has a different storyline, not the typical love story or anything, you know. So that's why we name this a wedding gift. This is the gift which is given by law to the woman and how it can be misused. So that is the actual wedding gift of that. So it is a psychological thriller at the head of it? It's a, not psychological, it's a thriller subject. So first half it goes like a love story, and suddenly second half it turns into a court drama. Court drama. Right now she is playing the kind of specific dynamic role lawyer party against her, Achyut Kumar will be martyred. So namanya channel kan, so channel itu dia, so let us see how the one series released. Itu lagi yang kita mau dengar tentang namanya channel kan, itu jadi ini berarti itu once we have the first copy ready. So that's about the wedding. All the very best, sir. Ikan deh. Sister Act itu sama dengan love film, atau hari kita ready movie. So after 19 years, I entered film set. So 19 years, I was not in film, which I was in different marketing field, all like that. So I was very I mean, nervous for the senior actors like Prema, Pujitra Mukesh, Achyut Kumar, the senior actors, so they, how I manage it, like they have made 75 movies. This is my first movie, but really, everyone has really cooperated. Okay, now we have been trying on all movies, so none get performance within the other company design technicians like Uday Agli, Seva, Agli, you know, music director, and any other, all of them. It's like a team, so we have, I could finish it within it. Within during the COVID also everything along our main business of artists and the technicians. Wonderful, sir. Thank you so much. ತೈದರಲ್ಲಿ ಎಂಪಿನ ಕೊಡ್ತಾರೆ ಬ್ಲಾಕ್ ಬಸ್ಟರ್ ಹಿಟ್ಸ್ ಮೇಲೆ ಹಿಟ್ಸ್ ಕೊಡ್ತಾರೆ ಅದರಲ್ಲಿ ಕೆಲವು ಚಿತ್ರಗಳು ನನ್ನ ಫೇವರೇಟ್ಸ್ ಅನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೆ ಏಕೆಂದ್ರೆ ಪಟ್ಟಿ ಬಹಳ ದೊಡ್ಡದಿದೆ ಓ ನಮ್ಮೂರ ಮಂದಾರ ಹೂವೆ ಚಂದ್ರಮುಖಿ ಪ್ರಾಣಸಖಿ ನಾನು ನನ್ನ ಹೆಂಡತಿರು ಯಜಮಾನ ಕನಸುಗಾರ ಆಪ್ತ ಮಿತ್ರ ಹೀಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಒಂದು ದಶಕಕ್ಕೂ ಹೆಚ್ಚಿನ ಸಮಯ ತಾವು ನಾಯಕಿಯಾಗಿ ನೆರೆದಿದ್ದ ಹೆಗ್ಗಳಿಗೆ ಮಿತ್ರಗಳಿಗೆ ಸಲ್ಲತೆ ಹಾಗೆ 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಅಂಡ್ ಬಹಳ ಸಹಜವಾದ ಅಭಿನಯದಿಂದ ಎಲ್ಲರ ಮನೆ ಮನಸ್ಸಿನಲ್ಲಿದ್ದಿರುವಂತಹವರು ನಮ್ಮ ಪ್ರೇಮಮಾನವರು ಉಪೇಂದ್ರ ಮತ್ತೆ ಬಾಲ ಚಿತ್ರದಲ್ಲಿ ಇವರು ನಟಿಸಿದ್ರು ಅದಾದ ನಂತರ ಮತ್ತೆ ಈಗ ವೆಡ್ಡಿಂಗ್ ಗಿಫ್ಟ್ ಮುಖಾಂತರ ಮತ್ತೆ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಸೊ ಓದರಲ್ಲಿ ಬೆಸ್ಟ್ ಮ್ಯಾನ್ ಹಾಗೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ನಿಮಗೆ ನೀವು ಡಬ್ ಮಾಡ್ಕೊಂಡಿದ್ದೀರಿ ಅನ್ನೋದು ಇಲ್ಲ ಸೊ ಪ್ರೇಮ ಮಾಡಿದವರೇ ಅವರಿಗೆ ಅವರು ಧ್ವನಿಯನ್ನ ಕೊಟ್ಟಿದ್ದಾರೆ ಸೊ ಅದೊಂದು ಒಂದು ಹೈಲೈಟ್ ಅಡ್ವಾಂಟೇಜ್ ಸಿನಿಮಾಕ್ಕೆ ಸೊ ಮ್ಯಾಮ್ ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇದೊಂದು ಹೊಸ ತಂಡ ಯಾವ ರೀತಿ ಇತ್ತು ಪ್ರತಿ ಸಿನಿಮಾ ಮಾಡಿದಾಗಲೂ ನನಗೆ ಹೊಸಬ್ರ ತರನೇ ಅನ್ಸುತ್ತೆ ನಾನು ಹೊಸಬಳಾಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ ವಾಯ್ಸ್ ಆಗಲಿ ಪ್ರೊಡಕ್ಷನ್ ವಾಯ್ಸ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಎಡಿಟರ್ ಆಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇದು ನನಗೆ ಹೊಸದು ಸಿನಿಮಾ ಆ್ಯಕ್ಚುಲಿ
ವೆಡಿಂಗ್ ಗಿಫ್ಟ್ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಖುಷಿ ಆಯ್ತು, ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಮಾಡ್ತೀನಿ ಸರ್ ಅಂತ ಹೇಳಿದ್ ಅವ್ರು. ಏನು ನಾನು ಆಕ್ಚುಲಿ 2 ಡೇಸ್ ಆದ್ರೂ ಟೈಮ್ ತಗೋತೀನಿ ಮಾಡೋದಾ ಬೇಡುವ ಅಂತ, ಬಟ್ ಇಲ್ಲಿ ಅವ್ರು ಬಂದ್ ಕತೆ ಹೇಳಿದ ತಕ್ಷಣನೇ ನಾನು ನಮ್ಮ ಅಮ್ಮ ಕೂತ್ಕೊಂಡು ಓಕೆ ಮಾಡಿಬಿಟ್ವಿ, ಸಿಲ ಮಾಡ್ತೀನಿ ಅಂತ. ಸತ್ಯವಾಗ್ಲೂ ನಾನು ಹೇಳ್ತೀನಿ, ನಾನು ದುಡ್ಡಿಗೋಸ್ಕರ ಸಿನಿಮಾ ಮಾಡಲ್ಲ, ನನಗೆ ಅದು ಇಷ್ಟ ಆದ್ರೆ ಮಾತ್ರ ಸಿನಿಮಾ ಮಾಡ್ತೀನಿ, ಬಿಕಾಸ್ ಅವರ್ ಪ್ಯಾಷನ್ ಟು ದ ಇಂಡಸ್ಟ್ರಿ. ಸೊ ಅದಕ್ಕೆ ನಾನು ಸರ್ ಎಲ್ಲರ ಫಸ್ಟ್ ಡೈರೆಕ್ಷನ್ ಫಸ್ಟ್ ಮಾಡ್ತಾ ಇದ್ರೆ ಅವರ ಪ್ಲಾನಿಂಗೇ ತುಂಬಾ ಚೆನ್ನಾಗಿತ್ತು, ಈ ತರ ಈ ತರ ಡೇಟ್ ಇದೆ ಅಂತ. ಅದಕ್ಕಿಂತ ಮುಂಚೆನೆ ನಾವು ಮುಗಿಸಿದೀವಿ. ಸೊ ಐ ವೆರಿ ಹ್ಯಾಪಿ, ಎಲ್ಲೂ ನನಗೆ ಸ್ಟ್ರೆಸ್ ತುಂಬಾ ಮಾಡಿಲ್ಲ. ಆಮೇಲೆ ಇವನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಆಗಿ ಪ್ರತಿ ಸರಿ ನನ್ನ ತೋರಿಸ್ತಾ ಇದ್ರು, ಮತ್ತೆ ಅವ್ರ ಕ್ಯಾಮ್ರಾದಲ್ಲಿ ಕುತ್ಕೊಳ್ಳುವಾಗೆ ಪಕ್ಕದಲ್ಲಿ ಕುತ್ಕೋತಾರಲ್ಲ ಕ್ಯಾಪ್ ಹೊಡಿತಾರೆ ಚೆನ್ನಾಗಿ ಮಾಡಿದ್ರೆ, ಅವ್ರಿಗೆ ರೀಚ್ ಆಗಿದ್ರೆ ಡೆಫಿನೆಟ್ ಜನಕ್ಕೆ ರೀಚ್ ಆಗಿದ್ದೆ ಅಂತ. ಸೊ ಖುಷಿ ಆಯ್ತು, ಸಿನಿಮಾ ಆಗಿದ್ದು ಗೊತ್ತಿಲ್ಲ, ಸಿನಿಮಾ ಮುಗ್ದೋಗಿದ್ದು ಗೊತ್ತಿಲ್ಲ, ವಿ ರಿಯಲಿ ಎಂಜಾಯ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ತೆರೆ ಮೇಲೆ ಮತ್ತೊಮ್ಮೆ ನೋಡೋದಕ್ಕೆ ನಾವೆಲ್ಲ ಖಂಡಿತ ಕಾಯ್ಕೊಂಡೆ. ಸರ್ ಆಕ್ಚುಲಿ ಒಂದು ಹೀರೋಗೆ ನಾನು ಸಪೋರ್ಟ್ ಆಗಿ ಲಾಯರ್ ಆಗಿ ನಿಂತ್ಕೊತೀನಿ, ನನ್ನ ಇನ್ಸಿಡೆಂಟ್ಸ್ ಏನಾಗಿರುತ್ತೋ ಅವ್ರಿಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊತೀನಿ. ಅದೇ ಬೇಸ್ ಆನ್ ಸಿನಿಮಾ, ಅವರು ಅಚ್ಯುತ್ ರಾವ್ ಅವರು ಹೀರೋಯಿನ್ ಇರುತ್ತೆ. ಸೊ ಆ ಇದರಲ್ಲಿ ಕಾಂಪಿಟೇಷನ್ ಆಗುತ್ತೆ, ವಾಗ್ದಾಲ ಅಂದ್ರೆ ಕೋರ್ಟ್ ಅಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋದು ಡೈಲಾಗ್ಸ್ ಮೇಲೆ ನಿಂತ್ಕೊಳ್ತಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ನಲ್ಲಿದ್ದೀರಿಗೆ, ಅಲ್ಲಲ್ಲಿ ಯಾವಾಗಲೂ ಒಂದೊಂದು ಪುಟ್ಟ ಬ್ರೇಕ್ ತಗೊಂಡು ಮತ್ತೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ಬಹಳ ಬದಲಾವಣೆ ಇರುತ್ತೆ ಅಲ್ವಾ, ತುಂಬಾ ವೇಗವಾಗಿ ಒಂಥರ ಬದಲಾವಣೆಗೆ ನಾವು ಕಾಣ್ತಾ ಇದ್ದೀವಿ. ಸೊ ಆ ರೀತಿ ನಿಮ್ಗೆ ಇವಾಗ ಮತ್ತೆ ಈ ಸಿನಿಮಾಗೆ ಬಂದಾಗ ನೀವು ಕಂಡಂತಹ ಬದಲಾವಣೆಗಳು ಯಾವ್ದಾದ್ರು ನಮ್ಮೊಂದಿಗೆ ಶೇರ್ ಮಾಡ್ಕೋಬಹುದಾ? ಇಲ್ಲ, ಅವಾಗ ಒಂಥರ ತುಂಬಾ ಡಿಸಿಪ್ಲಿನ್ ಇತ್ತು ನಮ್ಗೆ, ರಾಜ್ಕುಮಾರ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಅವರೆಲ್ಲ ಒಂಥರ ಡಿಸಿಪ್ಲಿನ್ ಅವಾಗಿಂದ ಬಂದ್ರು. ಇದು ನಮ್ಗೆ ಏನಂದ್ರೆ ಇವಾಗ ಒಂಥರ ಯಾಕೋ ನಮ್ಗೆ ಮನ್ಸಿಗೆ ಅದಷ್ಟು ಅಷ್ಟ ಇಲ್ಲ, ಬಟ್ ಐ ಡೂ ಮೈ ಕ್ಯಾರೆಕ್ಟರ್ ಅನ್ನೋದು ನನ್ಗೆ ಪಾಪ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ಸ್ ಆಗಿ ಅವ್ರಿಗೆ ಡಿಸಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ, ನನ್ನ ಪಾತ್ರನೂ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಲಾಟ್ ಆಫ್ ಚೇಂಜಸ್ ಆಗ್ತಾನೆ ಇರೋದು ಇಂಡಸ್ಟ್ರಿ, ಹೇಳಕ್ಕಾಗಲ್ಲ. ಎಲ್ಲೋ ಹೋಗಿದ್ರೆ ನಿಮ್ಮಂತಹ ಕಮಿಟೆಡ್ ಅಂಡ್ ಡೆಡಿಕೇಟೆಡ್ ಆರ್ಟಿಸ್ಟ್ ಗಳು ನಮ್ಮ ಕನ್ನಡ ಚಿತ್ರವನ್ನ ಇನ್ನೂ ಹಿಡ್ಕೊಂಡು ನಿಂತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ತಪ್ಪೇನೇನು ನನ್ನ ಕನ್ನಡಕ್ಕೆ ಫಸ್ಟ್ ಕೊಡಿಸೋದು. ಥ್ಯಾಂಕ್ ಯು ಸೋ ಮಚ್. ವಿಕ್ರಮ್ ಪ್ರಭು ಅವರು, ಅವರು ಫಸ್ಟ್ ಪ್ರಾಡಕ್ಟ್
ನಂದು ಡೆಬ್ಯೂಟ್ ಡೆಬ್ಯೂಟ್ ಪ್ರಾಜೆಕ್ಟ್ ಹಿ ನೋ ವಿದೌಟ್ ಎನಿ ಸೆಕೆಂಡ್ ಥಾಟ್ ಹಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಅನ್ನು ಸಂಗೀತದ ಒಂದು ಜವಾಬ್ದಾರಿಯನ್ನು ನನಗೆ ನನ್ನ ಕೈಯಲ್ಲಿ ಕೊಟ್ಟರು. ಅದಕ್ಕೆ ಅವ್ರು ನಾನು ತುಂಬಾ ಚೆನ್ನಾಗಿ ಗೊತ್ತಿರುವ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅವರಿಗೆ. ಪರಿಚಯ ಅದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೆ ನಾನು. There is one person in my life who has been, he has been my mentor, tutor, guide, and ನನ್ನ ಸಣ್ಣದಿಂದಾಗ ನೋಡ್ತಾ ಇದ್ದೇನೆ. ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಿಸ್ಟರ್ ಸದಾಶಿವ ಶೇಣೆ ಅವರು. ಅವರು ನನಗೆ ನನ್ನ ಹೆಸರನ್ನು ರೆಫರ್ ಮಾಡಿದ್ದು ವಿಕ್ರಮ್ ಪ್ರಭು ಅವರಿಗೆ, ಅವರೇ ಹಾಗೆ ಪರಿಚಯ ಆಯ್ತು ಇವ್ರದ್ದು. ಈ ಚಿತ್ರದ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಮೂರು ಸಾಂಗ್ ಇದೆ, ಎರಡು ರೊಮ್ಯಾಂಟಿಕ್ ಸಾಂಗ್ ಮತ್ತೆ ಒಂದು ಪ್ಯಾಥೋ ಸಾಂಗ್, ಅಮ್ಮನ ಮೇಲೆ ಎಮೋಷನಲ್ ಸಾಂಗ್ ಇದೆ. ಈ ಹಾಡನ್ನು ಎರಡು ಹಾಡನ್ನ ಜಯಂತ್ ಕಾರ್ಕಿಣಿ ಅವರು ಬರೆದಿದ್ದಾರೆ ಮತ್ತು ಪ್ಯಾಥೋ ಸಾಂಗ್ ಅನ್ನ ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬ್ಯಾಟ್ ಮಾಸ್ ಕೋರ್ ನಡೀತಾ ಇದೆ ಏನು? ಚಿತ್ರಗಳಿಗೆ ಅಸಿಸ್ಟೆಂಟ್ ಸಂಕಲನಕಾರರಾಗಿ ಈಗ ಕೆಲಸ ಮಾಡಿದ್ದಾರೆ. ಇವರು ತಮ್ಮ ವಿಭಿನ್ನವಾದ ಎಡಿಟಿಂಗ್ ಸ್ಕಿಲ್ಸ್ ನೊಂದಿಗೆ ಹೆಸರು ಮಾಡಿರುವಂತಹ ಚಿತ್ರಗಳು ಗೂಗ್ಲಿ, ಜಯಮ್ಮನ ಮಗ, ಯೂಟರ್ನ್, ವಾಸ್ತುಪುತ್ರ, ಪರಪಂಚ, ಹೀಗೆ ಹತ್ತು. ವಿಜಯ್ ಚಂದ್ರ ಅವರು 2018 ಒಬ್ಬ ಇಂಡಿಪೆಂಡೆಂಟ್ ಎಡಿಟರ್ ಆಗಿ ಮೊದಲನೇ ಬಾರಿ ಕೆಲಸ ಮಾಡುವಂತಹ ಚಿತ್ರ ಸಂತುಷ್ಟಕರ ಗಣಪತಿ, ಗಣಿ, ಕಾಂಪಾಸ್, ಅಣ್ಣ, ಬ್ಯಾಂಡ್ ಇವರ ಮತ್ತಷ್ಟು ಚಿತ್ರಗಳು. ಹಾಗೆ ವೆಡ್ಡಿಂಗ್ ಗಿಫ್ಟ್ ಇವರ 10ನೇ ಚಿತ್ರ. ಅಲ್ಲಿಗೆ ಇವರ ಕೆರಿಯರ್ ಆಗಿ ಇದು ಒಂದು ಮೈಲ್ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಿರೋದು. ಸೊ ಸರ್ ಹೇಳಿ, ಬೇರೆ ಚಿತ್ರಗಳಲ್ಲಿ ನೀವು ಕೆಲಸ ಮಾಡಿದ್ದು, ವೆಡ್ಡಿಂಗ್ ಗಿಫ್ಟ್ ತಂಡದ ಜೊತೆ ನೀವು ಕೆಲಸ ಮಾಡಿದ್ದು, ಏನಾದ್ರೂ ಒಂದು ವ್ಯತ್ಯಾಸ ಆಯ್ತಾ? ಯಾವ ರೀತಿಯ ಚಾಲೆಂಜ್ ನಿಮಗೆ ಬಂತು ಈ ಚಿತ್ರ ಮಾಡಬೇಕಾದ್ರೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ವಿಕ್ರಮ್ ಪ್ರಭು ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರ ಒಂದು ವಿಭಿನ್ನವಾದ ಕತೆ, ನಾನ್ ಫಸ್ಟ್ ಟೈಮ್ ವರ್ಕ್ ಮಾಡಿದ್ರೆ ಕೋರ್ಟ್ರೂಮ್ ಡ್ರಾಮಾ ವರ್ಕ್ ಮಾಡ್ತಾರೆ ಫಸ್ಟ್ ಟೈಮ್, ನನಗೆ ಹೊಸ ಅನುಭವ. ಅಂಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ, ಪ್ರೇಮ್ ಅವರಾಗಿರ್ಲಿ, ಅಚ್ಯುತರಾವ್ ಆಗಿರ್ಲಿ. ಇದೊಂಥರ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ನನಗೆ ಅಂತಾನೆ ಹೇಳ್ಬೋದು. ಅದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದೆನ್ ಡೈರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ, ಕೆಲಸ ಮಾಡಿರೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಮುಂಚೆ, ಏನಾಗ್ಬೇಕು, ಹೆಂಗ್ ಬರ್ಬೇಕು, ಎಷ್ಟು ಲೆಂತ್ ಬರುತ್ತೆ ಸಿನಿಮಾ, ನಾನ್ ಏನ್ ಇಟ್ಕೋತೀನಿ, ಏನ್ ತೆಗಿತಾ ಇದ್ದೀನಿ, ಅಷ್ಟು ಕ್ಲಾರಿಟಿ ಇತ್ತು. ಸೊ ನಂಗೆ ಅಷ್ಟೊಂದೇನು ಕಷ್ಟ ಆಗಿಲ್ಲ ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ. ತುಂಬಾ ಈಸಿಯಾಗಿ ಎಡಿಟಿಂಗ್ ವರ್ಕ್ ಮುಗಿಸಿದೀವಿ. ಪೋಸ್ಟ್ ಪ್ರೊಡಕ್ಷನ್ ಇದೆ, ಇನ್ನೊಂದು 15-20 ಡೇಸ್ ಅಲ್ಲಿ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಈ ಸಿನಿಮಾ ಕೆಲಸ ಮಾಡಿ ತುಂಬಾ ಖುಷಿ ಏನಿದೆ. ಸರಿಗೆ ಏನ್ ತೆಗಿತಾ ಇದೀವಿ, ಡೈಲಿ ಏನ್ ಶೂಟ್ ಮಾಡ್ತೀನಿ ಅಂತ ಮೊದಲೇ ಚಾಲೆಂಜ್ ಇತ್ತು. ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಂದ್ ತಿಂಗಳ ಮೊದಲು ಇಡೀ ಸಿನಿಮಾನ ಇಷ್ಟೇ ಶಾಟ್ ತೆಗಿತೀವಿ, ಇಷ್ಟೇ ಗಂಟೆ ಮುಗಿಸ್ತೀವಿ ಅಂತ. ಸೊ ಕ್ಲಾರಿಟಿ ಇಟ್ಕೊಂಡು ಶೂಟ್ ಬಂತ ಸಿನಿಮಾ ಇದು. ಸೊ ಎಂಟೈರ್ ಟೀಮ್ ವರ್ಕ್ ಇಂದ ಇವತ್ತು ನೋಡ್ತಾರೆ ಸಾಂಗ್ ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕನ್ನಡ ಮಾತಾಡಿದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ, ಆಮೇಲೆ ವಿಕ್ಟರ್ ಪ್ರಭು ಒಂದು ಪ್ರೊಡಕ್ಷನ್ ಜಾರಿ ಹೆಂಗ್ ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ಹೇಳ್ತಾ ಇರೋದು ನಿಜವಾಗ ಎಷ್ಟು ಡೆಡಿಕೇಟೆಡ್. ಆಮೇಲೆ ಅವ್ರ ಟೀಮ್ ನೋಡಿದ್ರು ಬಹಳ ಖುಷಿ ಆಗ್ತದೆ. ಆಮೇಲೆ ಮುಖ್ಯವಾಗಿ ನಮ್ಮ ಪ್ರೇಮ ಅವರು ಆಕ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತ ವಿಚಾರ. ಆಮೇಲೆ ಹೇಗೆ ನಿಮ್ಮ ವಿಕ್ರಮ್ ಪ್ರಭು ಅವ್ರಿಗಿಂತ ಶ್ರೀರಾಮ್ ಅವರು ನಿಮ್ಮ ಸ್ನೇಹಿತ ಅಂತ. ಹೌದು ಸರ್, ಡಿಸ್ಟ್ರಿಬ್ಯೂಷನ್ ಅವತ್ತು ಮಾತ್ರ ಖಂಡಿತವಾಗ್ಲೂ ಅವ್ರ ಹತ್ರ ಮಾಡಿಸಿ ಬಹಳ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಅಂತೇಳಿ. ಯಾಕಂದ್ರೆ ಅವ್ರು ಇದನ್ನ ಸಮಸ್ಯೆನೇ ಇರಲ್ಲ. ಸೊ ಹಂಗಾಗಿ ನಾವು ವಿಕ್ರಮ್ ಪ್ರಭು ಅಂತ ಮಾತಾಡ್ತಾರೆ, ಟೋಟಲಿ ಎಲ್ಲ ಟೀಮ್ ಒಳ್ಳೆದಾಗಿ ಸದಾನುಭೂತಿ ಐತೆ ಅಂತೇಳಿ. ಇದು ಒಂದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಚಿತ್ರದ ನಾಯಕ ನಟಿಯಾಗಿ ಸೋನು ಗೌಡ ಅವರು ಆಕ್ಟ್ ಮಾಡಿದ್ದಾರೆ.
ಇನ್ನೊಂದು ವಿಷಯ ನನಗೆ ಈ ಚಿತ್ರದ ಜೊತೆ ಇನ್ನೊಂದು ವಿಶೇಷವಾದ ಕನೆಕ್ಟ್ ಇದೆ, ಯಾಕೆಂದ್ರೆ ಸೋಮು ಕೌಡ ಅವರಿಗೆ ಧ್ವನಿಯನ್ನು ಕೊಟ್ಟಿರೋದು ನಾನೇ, ನನಗೆ ವಂದೀಶ್. ಸೊ ಹಾಗಾಗಿ ಒಂದು ಹೆಚ್ಚಿನ ಪ್ರೀತಿ ಅಂಡ್ ಅಭಿಮಾನ ಈ ಚಿತ್ರದ ಮೇಲೆ ನನಗಿದೆ. ಹಾಗೆ ಸೋಮು ಕೌಡ ಪರಿಚಯ ಕೂಡ ನನಗೆ ಇದೆ. ಹಾಗೆ ತ್ರಿಕೋನ ಚಿತ್ರದ ನಿರ್ದೇಶಕರಾದ ಚಂದ್ರಕಾಂತ್ ಅವರು ಕೂಡ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದು. ನಮಸ್ತೆ, ಥ್ಯಾಂಕ್ ಯು.